Hello friends, welcome to Prema recipes. Friends, ivattu navu Punjabi style chicken gravy na hege madodu anta nodkolona. Adukku munche neevu channel na subscribe madlila andre modalnedagi channel na subscribe madkoli. Okay, banni hege madodu anta nodona. Okay, nodi nanu chicken ond 1/2 kg astu tagondidini friends. Adana neatagi wash maadittkondidini. ಅದರಲ್ಲಿ ಅರಿಶಿನ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಈಗ ಇದರಲ್ಲೇನೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು 1/2 ಕಪ್ ಅಷ್ಟು ಮೊಸರನ್ನ ಹಾಕೊಳ್ತಿದ್ದೀನಿ ನೋಡಿ. ಅಂದರೆ ಒಂದು 2 ಸ್ಪೂನ್ ಅಷ್ಟು ಮೊಸರು ಇದೆ. ಓಕೆ, ಇದನ್ನೆಲ್ಲ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ನಾವು ಒಂದು 1/2 ಅವರ್ ಮ್ಯಾಗ್ನೇಟ್ ಮಾಡೋದ್ರಿಂದ ಚಿಕನ್ ಪೀಸಸ್ಸು ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದು 1/2 ಅವರು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ಈಗ ನೋಡಿ, ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಆಯಿಲು ಸಹ ಬಿಸಿ ಆಗ್ತಿದೆ, ನೋಡ್ತಿರ್ಬೋದು ನೀವು. ಅದರಲ್ಲೇ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ, 1 ಇಂಚಷ್ಟು ಚಕ್ಕೆ ಮತ್ತು 1-3 ಲವಂಗನ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈಗ ನಾನು ಆನಿಯನ್ಸು 1-2 ತೊಗೊಂಡಿದ್ದೀನಿ. ಅದನ್ನು ಉದ್ದುದ್ದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್, ಚೆನ್ನಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲೇ 1 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ. ಹಾಗೇ ಬೆಳ್ಳುಳ್ಳಿ 7-8 ಎಸಳಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗಬೇಕು ಅಂದರೆ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಮತ್ತು ಕಲರ್ ಕೂಡ ಬೇಗ ಚೇಂಜ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇದು ಫ್ರೈ ಆಗಿದೆ ನೋಡಿ. ಅದಾದ ನಂತರ ನೋಡಿ, ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ನಾವು ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲಿ ನೀವು ಬೇಕು ಅಂದರೆ ಗೋಡಂಬಿ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಇದರಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ರಫ್ಫಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಂಬ ನುಣ್ಣಗೇನು ಬೇಕಾಗಲ್ಲ. ಹಾಗೆಯೇ ಈಗ ಮತ್ತೆ ಕಡಾಯಿನ ಇಟ್ಕೊಂಡಿದ್ದೀನಿ. ಇದರಲ್ಲಿ 1-4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಗ್ರೇವಿಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಹಾಗೆಯೇ 1/2 ಸ್ಪೂನಷ್ಟು ಜೀರಾನ ಹಾಕ್ಕೊಳ್ತಿದ್ದೀನಿ. ಜೀರಾ ಫ್ರೈ ಆಗ್ತಿದ್ದ ಹಾಗೇ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಳ್ಬೇಕು ನೋಡಿ. ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ. ಓಕೆ, ಇದು ಆಯಿಲು ಸಪ್ರೇಟಾಗಿ ಬಿಟ್ಕೊಂಡು ಬರೋವರೆಗೂ ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು 1-3 ಟೊಮೊಟೊನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಟೊಮೊಟೊ ಕ್ಯೂರಿ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ತೀನಿ. ಈ ಥರ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಜಾಸ್ತಿನೂ ಬರುತ್ತೆ, ಅದರಿಂದ ಹಾಕ್ಕೊಳ್ತಿದ್ದೀನಿ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ಕುದಿತಾ ಇರುವಾಗ ನಾವು ಇದಕ್ಕೆ ಖಾರ ಹಾಕ್ಕೊಳ್ಬೇಕಾಗುತ್ತೆ. 1 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೂ 1/2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿ ಖಾರ ಬೇಕು ಅನಿಸಿದ್ರೆ. ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪೌಡರು, 1/2 ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಖಾರ ಹಸಿ ಸ್ಮೆಲ್ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಹಿಡಿಯುತ್ತೆ. ಆಯಿಲು ಸಹ ಸಪ್ರೇಟಾಗಿ ಬಿಟ್ಕೊಂಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗಿದೆ, ಚೆನ್ನಾಗಿ ತಿಕ್ಕಾಗೂ ಸಹ ಆಗಿದೆ ಗ್ರೇವಿ. ಈಗ ನಾವು ಮ್ಯಾಗಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ. ನಾನು 1/2 ಅವರು ಇದನ್ನು ಮ್ಯಾಗಿನೇಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿದೆ, ಚಿಕನ್ ಪೀಸಸ್ ಚೆನ್ನಾಗಿ ನೆಂದಿದೆ. ಈಗ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿ ನೋಡಿ, ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಚಪಾತಿ, ಪರೋಟ, ಕುಲ್ಚ ಮತ್ತು ಗೀ ರೈಸು ಎಲ್ಲದಕ್ಕೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಈಗ ನಾನು ಇದನ್ನು ಲಿಟ್ಟನ್ನ ಕ್ಲೋಸ್ ಮಾಡಿ 1/10 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೆಂಟ್ರಲ್ ನಾವು ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಲೆ ಹಿಡಿದ್ಬಿಡುತ್ತೆ. ಅದರಿಂದ ನಾನು ಓಪನ್ ಮಾಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ಸ್ವಲ್ಪ ತಿಕ್ಕ ಆಗ್ತಿದೆ, ನೀವು ನೋಡ್ತಿರ್ಬೋದು. ಇನ್ನು ಚಿಕನ್ ಪೀಸಸ್ಸು ಚೆನ್ನಾಗಿ ಬೇಯಬೇಕು. ಓಕೆ, ಮತ್ತೆ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ 1-5 ನಿಮಿಷದವರೆಗೂ ಚೆನ್ನಾಗಿ
ನೋಡ್ತಿದ್ದೀರಲ್ಲ ಚೆನ್ನಾಗಿ ಗ್ರೇವಿ ಸಹ ತಿಕ್ಕಾಗಿದೆ, ಮತ್ತು ಚಿಕನ್ ಪೀಸಸ್ಸು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಈಗ ಇದರಲ್ಲೇನೆ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೇ ಓಕೆ ರೆಡಿ ಆಯಿತು ಫ್ರೆಂಡ್ಸ್. ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೇ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.